ಓಡಿರೋ ಹಲೋ ಹಲೋ ಹೇಮಂತ್, ಏನ್ ಮನೆ ಚೆನ್ನಾಗಿದ್ಯಾ? ಹಾ ಮಾಮ, ಏನ ಬೆಳಗ್ಗೆ ಬೆಳಗ್ಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಏನಪ್ಪ ಮಾಮ ಅಂತ ಒಬ್ಬ ಇದ್ದಾನೆ ಅನ್ನೋದು ನ್ಯಾಪ್ಕನೆ ಬರಲ್ಲ ನಿನಗೆ? ಹೋಗ್ಲಿ ಬಿಡು. ಆಮೇಲೆ ಹೇಮಂತ್, ಆಚೆ ಕಡೆ ಕೊರೋನಾ ಕೇಸ್ಗಳೆಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದ್ಯಪ್ಪ. ಹ್ಞೂ ಕರೆಕ್ಟ್ ಮಾಮ, ಓ ಎಲ್ಲಿ ನೋಡಿದ್ರು ಕೇಸಸ್ಗಳು ಜಾಸ್ತಿ ಆಗ್ತಾ ಇತ್ತೆ. ನೀನು ಇನ್ಮೇಲೆ ಏನೇ ಮುಟ್ಟಿದ್ರು ಏನೇ ಮುಟ್ಕೊಂಡ್ರು ಸಡನ್ನ ಕೈ ತೊಳೆದು ಬಿಡು, ಓಕೆನಾ? ಹೌದ್ ಮಾಮ, ಅದಕ್ಕೆ ನಾನು ಯಾವಾಗ್ಲೂ ತೊಳ್ಕೊಂಡ್ಬಿಡ್ತೀನಿ. ಮರ್ತೇ ಹೋಯ್ತು, ನೀನು ಬ್ಯಾಚುಲರ್ ಅಲ್ವಾ? ಬ್ಯಾಚುಲರ್ಸ್ ಸ್ಯಾನಿಟೈಸರ್ ಯೂಸ್ ಮಾಡದೇ ಇದ್ರೆ ಕೈ ಯಾವಾಗ್ಲೂ ಕ್ಲೀನ್ ಆಗೇ ಇರುತ್ತೆ. ಏನ್ ಮಾಮ, ಏನೇನೋ ಹೇಳ್ತಾ ನೀನು? ಏನ್ ನಾವು ಮಾಡಿಲ್ದೆ ಗೊತ್ತಾ? ಸುಬ್ಬು ಮಾಮ. ಹಲೋ ಹೇಮಂತ್, ಚೆನ್ನಾಗಿದ್ಯಾ? ನಿಂಗ್ ಮಾಮನ್ ಮೇಲೆ ಪ್ರೀತಿನೇ ಇಲ್ಲ ಬಿಡಪ್ಪ, ಹೋಗ್ಲಿ. ನನ್ ಕಣ್ ಮುಂದೆ ಬೆಳೆದಂತ ಹುಡುಗ ನೀನು, ನನ್ನ ಎಷ್ಟು ಎತ್ತಾಡ್ಸಿಲ್ಲ ಚಿಕ್ಕ ವಯಸ್ಸಲ್ಲಿ, ಎಲ್ಲಾ ಊಚೆ ಹೋಗಿ ಬಿಡ್ತಾ ಇದೆ. ನೀನು ನಿನ್ನ ಒಂದ್ ಹೆಲ್ಪಾಗಬೇಕಾಗಿತ್ತು ಮಾಮ. ಏನೇ ಇದ್ರು ಹೇಳೋ ಹೇಮಂತ್, ಏನ್ ಅನ್ಕೊಂಬೇಡ. ನನ್ ಕಣ್ ಮುಂದೆ ನೀನು ಬೆಳೆದಂತ ಹುಡುಗ, ಚಿಕ್ಕ ವಯಸ್ಸಿಂದ ನಿನ್ನ ನಾನು ಎಷ್ಟು ಎತ್ತಾಡ್ಸಿಲ್ಲ, ಚಿಕ್ಕ ವಯಸ್ಸಲ್ಲಿ ಎಲ್ಲಾ ಊಚೆ ಹೋಗಿ ಬಿಡ್ತಾ ಇದೆ. ನೀನು ನಮ್ ಕಂಪನಿ ಫುಲ್ ರಿಸೆಷನ್ ಆಗೋಗಿ ನನ್ನ ಕೆಲ್ಸದಿಂದ ಎತ್ ಬಿಟ್ಟವ್ರು ಮಾಮ. ಯಾಕೆ? ನೀನ್ 15 ವರ್ಷದಿಂದ ಮೈಕ್ರೋಸಾಫ್ಟ್ ಅಲ್ಲಿ ಇದೆಯಲ್ಲ ಮ್ಯಾನೇಜರ್ ಆಗಿ, ಸ್ವಲ್ಪ ಒಂಚೂರು ರೆಫರ್ ಮಾಡು ಮಾಮ. ಮ್ಯಾನೇಜರ್ ರೆಫರಲ್ ಅಂದ್ರೆ ಬೇಗ ಕೆಲಸ ಸಿಗುತ್ತೆ. ಇಷ್ಟೇನಾ? ಅದ್ರಲ್ಲೇನಿದೆ ಹೇಮಂತ್, ನಿನ್ ಮನ್ಸು ಮಾಡಿದ್ರೆ ಪಕ್ಕ ಆಗುತ್ತೆ ಮಾಮ. ಸ್ವಲ್ಪ ನೋಡ್ ಮಾಮ, ನಿನ್ ತಲೆನೇ ಕೆಡ್ಸ್ಕೊಂಬಿಡ ಹೇಮಂತ್. ಫಸ್ಟ್ ನಿನ್ ರೆಸ್ಯೂಮ್ ಏನ ನನಗೆ? ಇವನು ಸಂಬಂಧಿಕ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಇವ್ನು ನಾಳೆ ದಿನ ನಾನು ರೆಫರ್ ಮಾಡಿದ್ರೆ, ಇವ್ನು ನನಗೆ ಮ್ಯಾನೇಜರ್ ಆಗ್ಬಿಟ್ಟು ನನಗೆ ಆಪ್ ಇಟ್ಬಿಟ್ಟು ಆಮೇಲೆ ಇವ್ನು ನನ್ನೇ ಕಂಪ್ನಿಯಿಂದ ಓಡಿಸ್ಬಿಟ್ರೆ, ಆಮೇಲೆ ಇವ್ನು ನನಗಿಂತ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ಬಿಟ್ಟು ಕಂಪ್ನಿ ಇವನೇ ಸಿಇಒ ಆಗ್ಬಿಟ್ಟು ಒಂದು ಎರಡು ಕಂಪ್ನಿನ ಅಕ್ವೈರ್ ಮಾಡ್ಕೊಂಬಿಟ್ರೆ, ನೋ 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 ನೋ, ಇವ್ನು ನನಗಿಂತ ಮೇಲೆ ಬಂದ್ಬಿಟ್ರೆ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಹೆಂಗಿರ್ಲಿ? ನಾನು ಕಷ್ಟಪಟ್ಟು ಒಂದೊಂದು ಮೆಟ್ಲನ್ನ ಇಟ್ಕೊಂಡು ಬಂದಿದ್ದೀನಿ, ಇವನಿಗೆ ಡೈರೆಕ್ಟಾಗಿ ಲಿಫ್ಟ್ನ ನಾನೇ ಕೊಡಬೇಕು? ನೋ 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 ನೋ. ಹಲೋ ಮಾಮ, ಸುಬ್ಬು ಮಾಮ. ಇದಿಂಗಾಣ ಮಾಡಿ ತಪ್ಪಿಸ್ಬೇಕಲ್ಲ, ಏನು ಹೇಳೋದು ಸುಬ್ಬು ಮಾಮ? ಏನ್ ಹೇಳೋದು? ಹೇಮಂತ್ ಎಲ್ ಕಳ್ದುಬಿಟ್ಟಿದ್ದೆ ಮಾಮ. ಹೆಲ್ಪ್ ಮಾಡಬಾರ್ದು ಅಂತ ಏನಿಲ್ಲ, ನೀನ್ ಖಂಡಿತ ಹೆಲ್ಪ್ ಮಾಡ್ಬೇಕನ್ನೋ ಉದ್ದೇಶ ಇದೆ. ಮೈಕ್ರೋಸಾಫ್ಟ್ ನಮ್ ಕಂಪ್ನಿ ಹೆಸರು ಮಾತ್ರ ಸಾಫ್ಟ್ ಆಗಿದ್ಯಪ್ಪ, ಬಟ್ ತುಂಬಾ ಹಾರ್ಡ್ ಇಲ್ಲಿ ಕೆಲಸ ಮಾಡೋದು. ಬರೀ ಕಾಂಟ್ರಾಕ್ಟರ್ಸ್ ಮಾತ್ರ ಹೈಯರ್ ಮಾಡ್ತಾವ್ರೆ ಹೇಮಂತ್. ಓ, ಕಾಂಟ್ರಾಕ್ಟರ್ಸ್ ತಗೊಳ್ತಾವ್ರ? ತಗೊಂತಾರೆ, ಒಂದ್ ವಾರ ಕಾಂಟ್ರಾಕ್ಟ್ ಕೊಡ್ತಾರೆ, ಆಮೇಲೆ ಫೈರ್ ಮಾಡ್ಬಿಡ್ತಾರೆ. ಆತರಪ್ಪ ನಾನ್ ನಿನ್ ಹೆಲ್ಪ್ ಮಾಡೋದ್ ಮಾಡ್ಬಿಟ್ಟು ಆಮೇಲೆ ನನ್ ಕಣ್ ಮುಂದೆ ಈ ತರ ಕಷ್ಟ ಪಡೋದು? ಅಯ್ಯೋ ಇಲ್ಲಪ್ಪ, ನನ್ ಕೈಲಿ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿರಕ್ ಆಗಲ್ಲಪ್ಪ, ನನ್ ಕೈಲಿ ಆಗಲ್ಲ. ನನ್ ಕಣ್ ಮುಂದೆ ಬೆಳೆದಂತ ಹುಡುಗಪ್ಪ, ನಿನ್ನ ಚಿಕ್ಕ ವಯಸ್ಸಿಂದ ನಾನು ಎಷ್ಟು ಎತ್ತಾಡ್ಸಿದೀನಿ, ಇಲ್ಲೆಲ್ಲ ಉಚ್ಚ ಹೋಗ್ಬಿಡ್ತಾ ಇದೆ. ಚಿಕ್ಕ ವಯಸ್ಸಲ್ಲಿ ಯಾಕೆ ಆಯ್ತಾ ನಿಂಗೆ? ಅಯ್ಯೋ ಮಾಮ, ಅದ ಹಳೇದಲ್ಲ, ಯಾಕೆ ಮಾಮ ನೆನ್ಸ್ಕೊಳ್ತೀಯ? ಆಮೇಲೆ ಹೇಮಂತ್, ನಮ್ ಕಂಪ್ನಿನಲ್ಲಿ ಇಚ್ಛೆ ಬಂದಂಗೆಲ್ಲ ಉಚ್ಚ ಹೋಗಕ್ ಆಗಲ್ಲಪ್ಪ, ಆಮೇಲೆ ನೀನ್ ಓದ್ಲ ಹೊಡ್ಕೊಂಡಿರಕ್ ಆಗಲ್ಲ, ಅಲ್ಲಿ ಕೆಲಸ ತುಂಬಾ ಮಾಡ್ಬೇಕಾಗುತ್ತೆ. ನೀನೇ ಒಂದ್ ಐಡಿಯಾ ಕೊಡು ಮಾಮ. ಹೋಗ್ಲಿ, ಈಗ ನಾನು ಹೇಳ್ದಂಗ್ ಮಾಡ್ತೀನಿ. ಮಾಡ್ತೀನಿ ಹೇಳ್ ಮಾಮ. ಏನ್ ಮಾಡ್ತಾ ಹೇಮಂತ್, ನಿನ್ ರೆಸ್ಯೂಮ್ ಏನ ಟಾಪ್ ಟು ಬಾಟಮ್ ಅಪ್ಡೇಟ್ ಮಾಡಿ ಅದನ್ನ naukri.com ಅಲ್ಲಿ ಅಪ್ಡೇಟ್ ಮಾಡು. ಅದನ್ನು ಟ್ರೈ ಮಾಡಾಯ್ತು. ಒಂದೊಂದ್ ಸೆಕೆಂಡ್ ಅಪ್ಡೇಟ್ ಮಾಡ್ತಾನೇ ಇರ್ಬೇಕು, ಅವಾಗ ಇವ್ನು ಯಾವ ಪಾಪ ತುಂಬಾ ಕೆಲಸ ಬೇಕು ಅಂತ ಚಾಯ್ತಾವನೆ ಅಂದ್ಬಿಟ್ಟು ನಿನ್ ಕೆಲಸ ಕೊಟ್ಬಿಡ್ತಾರೆ. ಅದು ಆತರ ಅಲ್ಗಾರಿದಮ್ ವರ್ಕ್ ಆಗೋದು. ಬಿಡು ಮಾಮ, ನೀನೇನೋ ಹೆಲ್ಪ್ ಮಾಡ್ತೀಯ ಅಂತ ಕಾಲ್ ಮಾಡಿದೆ, ಬಟ್ ನಿನಗೆ ಏನೇ ಹೆಲ್ಪ್ ಬೇಕಿದ್ರು ಐ ಆಮ್ ಜಸ್ಟ್ ಎ ಫೋನ್ ಕಾಲ್ ಅವೇ. ಓಕೆ, ಏನ್ ಹೇಳು ಸುಬ್ಬು ಮಾಮ, ನಿನಗೆ ತುಂಬಾ ಕೊಬ್ಬು ಮಾಮ. ಏನದೆ? ಏನಿಲ್ಲ, ನೀನ್ ತುಂಬಾ ಒಳ್ಳೆವನಂದೆ. ಮನೆಗೆ ಯಾವಾಗ ನಾ ಬಾಪ ಸವಿತಾ ಆಂಟಿಗೆ ಹೇಳಿ ಟೊಮೆಟೊ ಬಾತ್ ಮಾಡಿಸಿ ಮೊಸರು ಬಜ್ಜಿ ಮಾಡಿಸಿರ್ತೀನಿ. ಇದಕ್ಕೆ ಏನ್ ಕಮ್ಮಿ ಇಲ್ಲ. ಓಕೆನಪ್ಪ, ಬಾಯ್.